ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೀರ್ತನಾಸ್ ಹೋಮ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮೆಲ್ಲರಿಗೂ ಉಳಿದಿರೋ ಅನ್ನದಿಂದ ಥಾಲಿಪಟ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ಹೆಚ್ಚಿನ ರೆಸಿಪೀಸಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಇಲ್ಲಿ ನಾನು ಒಂದು ದೊಡ್ಡ ಬೌಲಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಹಾಗೆ ಉಳಿದಿರುವಂಥ ಅನ್ನನ ಒಂದು ದೊಡ್ಡ ಬೌಲಲ್ಲಿ ತೊಗೊಂಡಿದ್ದೀನಿ, ಮತ್ತು ಒಂದು ಬೌಲಷ್ಟು ಅಕ್ಕಿ ಹಿಟ್ಟು, ಹಾಗೆ 2 ಟೇಬಲ್ಸ್ಪೂನಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ, 2 ಟೇಬಲ್ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ 1/2 ಟೇಬಲ್ಸ್ಪೂನಷ್ಟು ಉಪ್ಪು, ಹಾಗೆ 1/4 ಟೇಬಲ್ಸ್ಪೂನಷ್ಟು ಅರಿಶಿನ ಪುಡಿ, 1/2 ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ ನಾನು 1.5 ಟೇಬಲ್ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ನೀವು ನಿಮ್ಮ ಟೇಸ್ಟ್ ಪ್ರಕಾರ ಹಾಕ್ಕೋಬೋದು. ಅದಾದಮೇಲೆ 1/4 ಟೇಬಲ್ಸ್ಪೂನಷ್ಟು ಹಿಂಗ್ ಹಾಕ್ತಾ ಇದ್ದೀನಿ, ಮತ್ತು 1 ಸ್ವಲ್ಪ ಕರಿಬೇವಿನ ಸೊಪ್ಪು, 2 ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋದು, ಹಾಗೆ 1 ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕಂದರೆ ಇದಕ್ಕೆ ಸಬ್ಬಸ್ಗೆ ಸೊಪ್ಪು ಆಗಲಿ ಅಥವಾ ಬೇರೆ ಥರ ಸೊಪ್ಪು ಕೂಡ ನೀವು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿಕೊಂಡು ಥಾಲಿಪಟ್ ಮಾಡ್ಕೋಬೋದು. ಇವಾಗ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ನನಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ಥಾಲಿಪಟ್ ಮಾಡೋಕ್ಕೆ ಅದನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಗಟ್ಟಿಯಾಗಿರಬಾರ್ದು, ಸ್ವಲ್ಪ ಸಾಫ್ಟಾಗಿದ್ದರೆ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಹಿಟ್ಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು, ಈ ಥರ ಇದ್ದರೆ ಚೆನ್ನಾಗಿ ಬರುತ್ತೆ. ಇವಾಗ ಥಾಲಿಪಟ್ ಮಾಡೋಣ. ಇಲ್ಲಿ ನಾನು ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ, ನೀವು ಬೇಕಂದರೆ ಹೋಳಿಗೆ ಮಾಡೋ ಶೀಟಲ್ಲಿ ಕೂಡ ಮಾಡ್ಬೋದು. ಒಂದು ಸ್ವಲ್ಪ ಆಯಿಲ್ನ ಹಚ್ಕೊಂಬಿಟ್ಟು ಈ ಥರ ಮೀಡಿಯಮ್ ಬಾಲ್ ಸೈಜಷ್ಟು ನಾನು ಹಿಟ್ಟನ್ನು ತೊಗೊಂಡಿದ್ದೀನಿ. ಮೇಲ್ಗಡೆ ಒಂದು ಸ್ವಲ್ಪ ಆಯಿಲ್ನ ಹಚ್ಚಿಬಿಟ್ಟು ಈ ಥರ ಕೈಯಿಂದ ತಟ್ಟಿ ಕೂಡ ನೀವು ಥಾಲಿಪಟ್ನ ಮಾಡ್ಬೋದು, ಇಲ್ಲಾಂದರೆ ಲಟ್ಟಣಿಗೆಗೆ ಒಂದು ಸ್ವಲ್ಪ ಆಯಿಲ್ನ ಹಚ್ಚಿಬಿಟ್ಟು ಈ ಥರ ಉದ್ಕೊಳ್ಳಬಹುದು. ನಿಮಗೆ ಯಾವುದು ಕಂಫರ್ಟೇಬಲ್ಲು ಅದನ್ನ ನೀವು ಫಾಲೋ ಮಾಡ್ಬೋದು. ನೋಡಿ, ಇವಾಗ ಥಾಲಿಪಟ್ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ, ಈ ಸೈಜ್ ಆದರೆ ಸಾಕಾಗತ್ತೆ. ಸ್ವಲ್ಪ ದಿಂಡನ್ನೆಲ್ಲ ಈ ಥರ ಸರಿ ಮಾಡ್ಕೊಂಬಿಟ್ಟು ಇವಾಗ ನಾನು ಹಂಚಿಗೆ ಹಾಕ್ತಾ ಇದ್ದೀನಿ. ನೋಡಿ, ಹಂಚು ಕಾದಿದೆ. ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊಂಬಿಟ್ಟು ಇವಾಗ ಥಾಲಿಪಟ್ಟು ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಇದನ್ನು ನಾನು 1-2 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಇರೋದ್ರಿಂದ ರೋಸ್ಟ್ ಆಗೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಆಯಿಲ್ ಕೂಡ 1-2-3 ಟೇಬಲ್ಸ್ಪೂನಷ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನ ರೋಸ್ಟ್ ಮಾಡ್ಕೊಳ್ಳೋಣ. ಥಾಲಿಪಟ್ನ ಭಾಳ ಈಸಿಯಾಗಿ ಇನ್ಸ್ಟಂಟಾಗಿ ಮಾಡೋದ್ರಿಂದ ಇದನ್ನ ನೀವು ಬ್ರೇಕ್ಫಾಸ್ಟಿಗಾಗಲಿ ಅಥವಾ ಮಕ್ಕಳ ಲಂಚ್ ಬಾಕ್ಸಿಗಾಗಲಿ ತುಂಬ ಸುಲಭವಾಗಿ ಮಾಡ್ಬೋದು. ಟೈಮ್ ಇಲ್ಲ ಅಂದಾಗೆ ಇದನ್ನು ಮಾಡೋಕ್ಕೆ ಭಾಳ ಚೆನ್ನಾಗಿರುತ್ತೆ, ಭಾಳ ಇನ್ಸ್ಟಂಟಾಗಿ ಕೂಡ ಆಗುತ್ತೆ. ಇದೇ ಥರ ನಾನು ಉಳಿದಿರೋ ಥಾಲಿಪಟ್ಟು ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಭಾಳ ಇನ್ಸ್ಟಂಟಾಗಿ ಮಾಡೋದು ಮತ್ತು ಹೆಲ್ದಿಗೂ ಕೂಡ ತುಂಬ ಒಳ್ಳೆಯದು. ಒಂದು ಸತಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಇದಕ್ಕೆ ನಾನು ಒಂದು ಸ್ವಲ್ಪ ತುಪ್ಪ ಹಾಕಿ ಒಂದು ಸ್ವಲ್ಪ ಕೊಬ್ಬರಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಭಾಳ ಟೇಸ್ಟಿಯಾಗಿಯೇ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.